ನಾವೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದಿದ್ದು. ರ್ಯಾಂಬೋ ಒನ್ನಲ್ಲಿ ನಾವು ಫಸ್ಟ್ ನಾವು ಪ್ರೊಡ್ಯೂಸ್ ಮಾಡಿದ್ದು. ಅವಾಗ ಅನಿವಾರ್ಯ ಸರ್, ನಮಗೆ ಬೇರೆ ಯಾರು ಪ್ರೊಡ್ಯೂಸರ್ಸ್ ಬರಲಿಲ್ಲ ಅಂತ ಅನಿವಾರ್ಯಕ್ಕೆ ಬಂದ್ವಿ. ಈ ಸತಿ ನಾವು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಮಗೆ ಈ ಪಿಕ್ಚರ್ ನಾವು ಮಾಡಿದ್ರೆ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಸಿನಿಮಾಗೆ ಒಳಗಡೆ ಬಂದ್ವಿ ನಾವು. ಸೊ ಅಂತ ಅದ್ಭುತವಾದ ಒಂದು ಕತೆ ತಗೊಂಡು ಬಂದಿದ್ದಾರೆ. ಹ್ಯೂಮನ್ ಓಕೆ, ಬೇರೆ ಎಲ್ಲ ಎಲಿಮೆಂಟ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಡ್ರಾಮಾ ಖಂಡಿತವಾಗೂ ಇದೆ, ಅದನ್ನೆಲ್ಲದೂ ಮೀರಿ ಒಂದು ಎಮೋಷನ್ ಈ ಸಿನಿಮಾದಲ್ಲಿ, ಒಂದು ಲೈಫ್ ಇದೆ, ಒಂದು ಬದುಕಿದೆ, ಒಂದು 95 ಅಲ್ಲಿ ನಡೆಯುವಂತ ಒಂದು ಹಳ್ಳಿನಲ್ಲಿ ನಡೆಯುವಂತ ಒಂದು ಬ್ಯೂಟಿಫುಲ್ ಎಮೋಷನ್ ಬೇಸ್ ಮಾಡಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ಬಂದಿದೆ. ನಾನು ಶರಣ್ ಅದೇ ಮಾತಾಡ್ತಿದ್ವಿ, ಈ ಸಿನಿಮಾ ಏನಾಗುತ್ತೋ ಏನು ನಮ್ಗೆ ಗೊತ್ತಿಲ್ಲ ಮಗ, ಆದ್ರೆ ಇಲ್ಲಿಂದ 10 ವರ್ಷ ಆದ್ಮೇಲೂ ನಾವ್ ಇನ್ ತಿರುಗಿ ನೋಡಿದ್ರೆ ಈ ತರ ಒಂದು ಸಿನಿಮಾ ನಾವು ಮಾಡಿದ್ದೀವಿ ನಮ್ಮ ಬ್ಯಾನರ್ ನಲ್ಲಿ ಅಂತ ಪ್ರೌಡ್ ಆಗಿ ಹೇಳ್ಬೋದು. ಅಷ್ಟು ಒಳ್ಳೆ ಸಿನಿಮಾ ಇದಾಗುತ್ತೆ ಅಂತ ಅನ್ಕೊಂಡಿರೋಂತ ಒಂದು ಸಿನಿಮಾ ಇದು ನಾವು. ಅಂಡ್ ಇವತ್ತಿನ ಈ ಇವೆಂಟ್ ನ ಹೀರೋ ಅಜನೀಶ್ ಸರ್. ಅಜನೀಶ್ ಅವ್ರಿಗೆ ನನ್ನ ಜೊತೆ ವರ್ಕ್ ಮಾಡ್ಬೇಕು ಅಂತ ಎಷ್ಟು ಆಸೆ ಇತ್ತು, ನನಗೂ ಅಷ್ಟೇ ಆಸೆ ಇತ್ತು ಅಜನೀಶ್ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಹೇಳಿ ಅಂತ. ಸೊ ಯಾವಾಗ ನನಗೆ ಜಡೇಶ್ ಸರ್ ನನ್ನ ಪ್ರಿವಿಯಸ್ ಫಿಲಮ್ ಅಜನೀಶ್ ಸರ್ ಮಾಡಿದ್ದಾರೆ, ಈ ಫಿಲಮ್ ಜೊತೆಗೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಂದ ತಕ್ಷಣ ನಾನು ವಿತೌಟ್ ಎನಿ ಡೌಟ್ ಆಯ್ತು ಅದು ವರ್ಕ್ ಮಾಡೋಣ ಅಜನೀಶ್ ಅಂತ. ಅವ್ರಿಗೆ ಒಂದ್ ಕಡೆ ಫಿಯರ್ ನನ್ನ ಜೊತೆ ಹಿಂಗೆ ಕಂಫರ್ಟ್ ಹೆಂಗಿರುತ್ತೆ ಅಂತ, ನನಗೆ ಸೇಮ್ ಫಿಯರ್ ಅವ್ರ ಜೊತೆ ನನ್ಗೆ ಏನ್ ಕಂಫರ್ಟ್ ಸಿಗುತ್ತೆ ಅಂತ ಅನ್ಬಿಟ್ಟು ಅಂತ. ಬಟ್ ವೆರಿ ಫಸ್ಟ್ ಸಿಟ್ಟಿಂಗ್ ಅಲ್ಲೇನೆ ಓಕೆ ಆದಂತ ಟ್ಯೂನ್, ಇವತ್ತು ನಾವೇನ್ ಕೇಳ್ತಾ ಇದೀವಿ ಈ ಟ್ಯೂನ್ ಓಕೆ ಆಗಿದ್ದು. ಸೊ ಅಲ್ಲಿಂದನೇ ಒಂದು ಒಳ್ಳೆ ಬಾಂಡಿಂಗ್ ಬೆಳೀತು. ಅದ್ಭುತವಾದ 4 ಸಾಂಗ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ.